ಅಮ್ಮ ಸತ್ತ ಮೇಲೆ ಹೆಂಗ್ ಚೇಂಜಸ್ ಆಗ್ತಾರೆ ಅಣ್ಣಂದ್ರು ಅನ್ನೋದನ್ನ ನಮ್ಮ ಫ್ಯಾಮಿಲಿ ನೋಡ್ಬೇಕು ನೀವು ನನ್ನ ಜನರು ನಂಬಲ್ಲ ನಾನು ಅಲ್ಲಿಂದ ಬೇರೆ ತರ ಮುಖಗಳನ್ನೇ ನೋಡಕ್ಕೆ ಶುರು ಮಾಡಿಬಿಟ್ಟೆ ಯಾರಾದರೂ ನಮಗೆ ಕೇರ್ ಮಾಡೋರು ನಮಗೋಸ್ಕರ ಕೆಲಸ ಮಾಡೋರು ಜವಾಬ್ದಾರಿ ತಗೊಳ್ಳೋರು ಇರುವಾಗ ನಮಗೆ ಜವಾಬ್ದಾರಿ ಇರಲ್ಲ ನಮಗೆ ಲೈಫ್ ಅಂದ್ರೆ ಏನಂತಾನೆ ಅರ್ಥ ಆಗಿರಲ್ಲ ನಾನು ಇಲ್ಲಿ ತುಂಬಾ ಜನ ನೋಡ್ತಾ ಇರ್ತೀನಿ ಎಲ್ಲರಿಗೂ ಅವಕಾಶ ಸಿಗಲ್ಲ ಎಷ್ಟೊಂದು ಜನ ಇದಕ್ಕೆ ನಂಬ್ಕೊಂಡು ಬಂದವರೆಲ್ಲ ಇವತ್ತು ಬೀದಿಪಾಲಾಗಿದ್ದಾರೆ ಸ್ವಲ್ಪ ಜನ ಹುಚ್ಚರಾಗಿದ್ದಾರೆ ಅವ್ರ ತಂದೆ ತಾಯಿ ಸಾಕಷ್ಟೂ ದುಡ್ಡಿಲ್ಲ ಅವ್ರ ಹತ್ರ ಮೇನ್ ರೋಡಲ್ಲೇ ಹೋಗ್ತಿದ್ದೀನಿ ಸುಲಭ ಇದೆ ಇನ್ನೇನು ಗುರಿ ತಲುಪಿಬಿಡ್ತೀನಿ ಇಷ್ಟೇ ಲೈಫು ಹಿಂಗೆ ಇರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ ನಮ್ಮ ದೊಡ್ಡಣ್ಣ ಎರಡನೇ ಅಣ್ಣ ಇವನು ಅತ್ತಿಗೆರು ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ ನಮ್ಮ ಅಪ್ಪನೂ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ ಆಮೇಲೆ ನಮ್ಮ ಅಣ್ಣಂಗೆ ಹೇಳಿದ್ರು ನನ್ನ ಕೈನ ಅವ್ರ ಕೈಲಿಟ್ಬಿಟ್ಟು ನಿನ್ನ ತಂಗಿ ಮದುವೆ ಮಾಡಿಸು ನೋಡ್ಕೋ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ಡಾಕ್ಟ್ರು ಬಂದು ಸಾರಿ ಅಂದ್ಬಿಟ್ರು ಆ ನೋವು ನಿಜವಾಗ್ಲು ತಂದೆ ಇಲ್ದೇ ಇರ್ಬೋದು ಆಗಲ್ಲ ಆಗಲ್ಲ ನಾನು ಅದಾದ್ಮೇಲೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಸಖತ್ ಕಷ್ಟಪಟ್ಟೆ ನಮ್ಮಮ್ಮನ ಮರೆಯಕ್ಕೆ ಇವತ್ತಿಗೂ ಆಗಿಲ್ಲ ನನಗೆ ನಾನು ಪ್ರತಿದಿನ ನೆನೆಸ್ಕೊತೀನಿ ಪ್ರತಿದಿನ ಅಳ್ತೀನಿ ನನಗೆ ಅಷ್ಟು ಬೆರ್ತೋಗ್ಬಿಟ್ಟಿದ್ದಾರೆ ನಮ್ಮಮ್ಮ ಅಂದರೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ವೈವಾಹಿಕ ಜೀವನದಲ್ಲೂ ನನಗೆ ಫ್ರಸ್ಟ್ರೇಷನಿಂದ ಹೊರಗೆ ಬಂದಿಲ್ಲ ಇಮ್ಮಿಡಿಯೇಟ್ 3 ಮಂತ್ಸ್ಗೆಲ್ಲ ಮದುವೆ ಮಾಡಿಬಿಟ್ರು ನನಗೆ ಈಗ ನಾನು ಇರೋದು ಇವಾಗ ಅಣ್ಣ ಅತ್ತಿಗೆ ಮನೆಯಲ್ಲಿ ಅಮ್ಮ ಸತ್ತ ಮೇಲೆ ಹೆಂಗೆ ಚೇಂಜಸ್ ಆಗ್ತಾರೆ ಅಣ್ಣಂದರು ಅನ್ನೋದನ್ನು ನಮ್ಮ ಫ್ಯಾಮಿಲಿಲಿ ನೋಡ್ಬೇಕು ನೀವು ಇರೋವರೆಗೆ ಒಂದು ಭಯ ಭಕ್ತಿಲಿರ್ತಾರೆ ಅಣ್ಣ ಅತ್ತಿಗೆ ಹೋದ್ಮೇಲೆ ಒಂಥರ ಚೇಂಜ್ ಆಗಿಬಿಡ್ತಾರೆ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಅಂದರೆ ನಿಮ್ಗೆ ಜೀವನಿಸ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಿ ತಾಯಿ ಹೋಗಿರೋ ನೋವು ಒಂದು ಕಡೆ ಇವ್ರ ಬಿಹೇವಿಯರ್ಗಳು ಚೇಂಜ್ ಆಗಿದೆ ನನಗೆ ಪ್ಯಾಂಪರಿಂಗ್ ಮಾಡೋರು ಯಾರಿಲ್ಲ ಅಷ್ಟು ಪ್ಯಾಂಪರಿಂಗ್ ಮಾಡಿ ಮಾಡಿ ಒಂದು ಬೆಳೆಸಿ ತಕ್ಷಣ ಹೋಗ್ಬಿಟ್ರೆ ಅವ್ರು ಹೆಂಗೆ ಕಮ್ಬ್ಯಾಕ್ ಮಾಡಬೇಕು ಹೆಂಗೆ ಸಹಿಸ್ಕೋಬೇಕು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಜೀವನ ಅಪ್ಪ ನನಗಂತೂ ಅದೊಂದು ಯುಗ ಜಾಬಿಗೆ ಸೇರ್ಕೊಂಡ್ಮೇಲೆ ಜಾಬ್ ಹೋಗೋದು ಬರೋದು ಮಾಡ್ತಿದ್ದೆ ಅಷ್ಟರಲ್ಲಿ ಊರಲ್ಲಿರೋ ಅತ್ತಿಗೆ ಒಂದು ಹುಡುಗ ನೋಡಿದ್ರು ನಮ್ಮಮ್ಮ ಸತ್ತು ಒಂದು ವರ್ಷದಲ್ಲಿ ಮದುವೆ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮದುವೆನೇ ಅವ್ರ ಕನಸಾಗಿತ್ತು ಅಂತ ಎಲ್ಲ ಇವರು ಇವರೇ ಡಿಸ್ಕಸ್ ಮಾಡಿಕೊಂಡು ಯಾವುದೋ ಹುಡುಗನ ಕರ್ಕೊಬಂದರು ಮದುವೆ ಮಾಡಿಸಿದ್ರು ಯಾರೋ ಬೀದಿಲಿ ಹೋಗೋನ್ ಕರ್ಕೊಬಂದು ಕಟ್ಟಿದ್ರು ದಟ್ ವಾಸ್ ಮೈ ಬ್ಯಾಡ್ ಮ್ಯಾರೇಜ್ ಬ್ರೋಕನ್ ಅವನಿಗೆ ಕೆಲಸನೇ ಇರಲಿಲ್ಲ ಎಲ್ಲ ಸುಳ್ಳು ಹೇಳಿ ಅದು ಮೋಸ ಆಯಿತು ನನಗೆ ಆ್ಯಕ್ಚುಲಿ ಇದ್ರಿ ನಮ್ಮಮ್ಮ ಹೋಗಿರೋದೇ ಒಂದು ಮೋಸ ಆಗಿದೆ ನನ್ನ ಲೈಫಲ್ಲಿ ಎರಡನೇದು ಅದು ಮೋಸ ಆಯಿತು ನನ್ನ ಮಗ ಹುಟ್ಟಿದ್ಮೇಲೆ ಒಂಚೂರು ನಾನು ಧೈರ್ಯ ತೊಗೊಂಡೆ ದೇವ್ರನ್ನ ತುಂಬ ನಂಬ್ತಿದ್ದೆ ನಾನು ಆವಾಗ ಅಲ್ಲಿವರೆಗೂ ನಾನು ಒಂದು ದಿನ ದೇವ್ರ ಪೂಜೆ ಮಾಡಿಲ್ಲ ಒಂದು ದೀಪ ಹಚ್ಚಿಲ್ಲ ನಮ್ಮಮ್ಮ ಹೋದ್ಮೇಲೆ ನಾನೇ ಒಂದು ದೇವಸ್ಥಾನಕ್ಕೆ ಹೋದಾಗ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು ನಾನು ಯಾಕೆ ದೇವ್ರ ಕಡೆ ಸ್ವಲ್ಪ ಡಿವೋಷ್ನಲಿ ಟರ್ನ್ ಆಗಬಾರ್ದು ನನಗೆ ದೇವ್ರು ಶಕ್ತಿ ಕೊಡುತ್ತೆ ಅಂತ ಅವಾಗ ಜಾಸ್ತಿ ಎಮೋಷ್ನಲಿ ನಾನು ದೇವ್ರಿಗೆ ಅಟ್ಯಾಚ್ ಆಗೋಕ್ಕೆ ಶುರು ಆದೆ ನನ್ನ ಜನರು ನಂಬಲ್ಲ ನಾನು ಅಲ್ಲಿಂದ ಬೇರೆ ಥರ ಮುಖಗಳನ್ನೇ ನೋಡೋಕ್ಕೆ ಶುರು ಮಾಡಿಬಿಟ್ಟೆ ಯಾರಾದರೂ ನಮಗೆ ಕೇರ್ ಮಾಡೋರು ನಮಗೋಸ್ಕರ ಕೆಲಸ ಮಾಡೋರು ಜವಾಬ್ದಾರಿ ತೊಗೊಳ್ಳೋರು ಇರುವಾಗ ನಮಗೆ ಜವಾಬ್ದಾರಿ ಇರಲ್ಲ ನಮಗೆ ಲೈಫ್ ಅಂದರೆ ಏನಂತಲೇ ಅರ್ಥ ಆಗಿರಲ್ಲ ಸೊ ನಮ್ಮಮ್ಮ ಇನ್ನೂ ಬದುಕಿದ್ರಿದ್ದರೆ ನಾನು ಇಷ್ಟು ಜವಾಬ್ದಾರಿ ಕಲಿತಿರ್ಲಿಲ್ಲ ಇಷ್ಟು ಜವಾಬ್ದಾರಿಯುತ ವ್ಯಕ್ತಿ ನಾನು ಆಗ್ತಿರ್ಲಿಲ್ಲ ನಾನು ಹಿಂಗೆ ನೆಗ್ಲಿಜೆನ್ಸ್ ಎಲ್ಲ ಇದ್ಬಿಡ್ತಾ ಇದ್ದೆ ಅಯ್ಯೋ ಅಮ್ಮ ಇದ್ದಾರೆ ಬಿಡು ಮಾಡ್ತಾರೆ ಬಿಡುವ ಬಟ್ ನಮ್ಮ ಅಮ್ಮ ಇದ್ದಿದ್ರೆ ನನಗೆ ಇವಾಗಲೂ ಹಾಗೆ ನೋಡ್ಕೊಂಡಿರೋಳು ತಾಯಿ ಹೋಗಿ ಒಂದು 2 ವರ್ಷಕ್ಕೆ ನಮ್ಮ ತಂದೆನೂ ಹೋಗ್ಬಿಟ್ರು ಅದೇ ಚಿಂತೆಯಲ್ಲಿ ಕೊರಕೋರು ಅವರಿಬ್ಬರು ತುಂಬ ಒಳ್ಳೆ ಕಪಲ್ಸು ಅಯ್ಯೋ ಬಾರಿ ಎಷ್ಟು ಕಿತ್ತಾಡಿದ್ರು ಬೆಳಗ್ಗೆಲ್ಲ ಒಂದಾಗ್ಬಿಡೋರು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಬೆಳಗ್ಗೆ ಚೆನ್ನಾಗಿರೋರು ಆಮೇಲೆ ನನ್ನ ಮಗ ಒಂದು 3 ಇಯರ್ಸ್ ಇರುವಾಗ ಮತ್ತೆ ಮ್ಯಾರೇಜ್ ಮಾಡಿದ್ರು ಮನೇಲಿ ಅದೇ ಇವರು ಭರತ್ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾರಲ್ಲ ನನಗೆ ಸಪೋರ್ಟಿವ್ ಆಗಿದ್ದಾರೆ ನನ್ನ ಸಿನಿ ಫೀಲ್ಡ್ಗೆಲ್ಲ ಏನು ಡಿಸ್ಕರೇಜ್ ಇಲ್ಲ ಎನ್ಕರೇಜು ನನ್ನ ಟಿ ವಿಲಿ ನೋಡೋಕ್ಕೆ ಅವ್ರು ಇಷ್ಟಪಡ್ತಾರೆ
ಮತ್ತೆ ನಾನು ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದೀನಿ, ಪಾಲಿಟಿಕ್ಸಲ್ಲಿ ಇರ್ತೀನಿ, ಈ ಕಡೆ ಪತ್ರಕರ್ತೆ ಆಗಿದ್ದೀನಿ, ಆ ಕಡೆ ಮಹಿಳಾ ಸಮಾಜದಲ್ಲಿ ಇದ್ದೀನಿ, ಒಂದು ಬಿಟ್ಟಿಲ್ಲ ಈ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ, ಎಲ್ಲ ರಂಗದಲ್ಲೂ ಇದ್ದೀನಿ ನಾನು. ಆಮೇಲೆ ನಿಮ್ಮ ಈ ಬೆಳವಣಿಗೆಗೆ ಹೌದು ಅವರ ಸಾಥ್ ಇಲ್ಲದೆಲ್ಲ ನೀವು ಈ ಒಂದು ಮಟ್ಟಿಗೆ ಬೆಳೆಯಕ್ ಆಗಲ್ಲ, ಮತ್ತೆ ನಿಮ್ಮ ಮಗನ್ ರಿಯಾಕ್ಷನ್ ಹೇಗಿರುತ್ತೆ, ಏನಮ್ಮ ನೀನ್ ನಂಗೆ ಟೈಮೇ ಕೊಡಲ್ಲ ಕೆಲ್ಸಕ್ಕ ಹೋಗ್ತೀಯ ಆತರ ಏನಾದ್ರು ಕಂಪ್ಲೇಂಟ್ಸ್ ಬಂದಿದ್ಯಾ? ನೀವು ನಂಬಲ್ಲ, ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ನನ್ನ ಮಗಂಗೆ ಟೈಮ್ ಕೊಡದೆ ನಾನು ಬದುಕಿಲ್ಲ. ನಾನು ಅವನ ಕಾಲೇಜ್ ಇದು ಸ್ಕೂಲು ಫಸ್ಟು ಟೈಮ್ ಸೇರಿಸೋವರೆಗೂ ನಾನು ಆಫೀಸಿಗೆ ಪ್ರತಿದಿನ ಕರ್ಕೊಂಡೋಗಿದ್ದೀನಿ. ನಾನು 6 ತಿಂಗಳಿಗೆಲ್ಲ ಮತ್ತೆ ವಾಪಸ್ ಆಫೀಸ್ಗೆ ಹೋಗೋಕ್ಕೆ ಶುರು ಮಾಡಿದೆ, ಅದೇ ಆಫೀಸೇ ಕಂಟಿನ್ಯೂ ಮಾಡಿದ್ದು. ನಾನು ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ತೊಟ್ಲು ಕಟ್ಬಿಟ್ಟಿದ್ದೆ. ಒಂದು 2 ವರ್ಷದವರೆಗೂ ತೀಟೆ ಇರಲಿಲ್ಲ, ತುಂಬಾ ಸೈಲೆಂಟ್ ಇದ್ದ. ಆಮೇಲೆ ಸ್ವಲ್ಪ ಸ್ಕೂಲ್ ಒಂದು 5th 6th ವರೆಗೂ ಸಖತ್ತು ಹಠ ಮಾಡೋನು, ತೀಟೆ ನೋಡಿದೆಲ್ಲ ಬೇಕು ಅನ್ನೋನು, ಮಕ್ಕಳಲ್ವಾ ಸ್ವಲ್ಪ ಮಾಡ್ತಿದ್ದ. ಆಮೇಲೆ 8ನೇ ಕ್ಲಾಸ್ಗೆ ಅವನಿಗೆ ರಾಮಕೃಷ್ಣ ಸ್ಕೂಲ್ಗೆ ಹಾಕ್ತೆ ಶಿವಮೊಗ್ಗ. ಅಷ್ಟು ಸಿಂಪಲ್ ಖಂಡಿತ ಇಲ್ಲ. ಅಯ್ಯೋ, ನಾನು ಇಲ್ಲಿ ತುಂಬ ಜನ ನೋಡ್ತಾ ಇರ್ತೀನಿ, ಎಲ್ಲರಿಗೂ ಅವಕಾಶ ಸಿಗಲ್ಲ. ಆಮೇಲೆ ಎಷ್ಟೊಂದು ಜನ ಇದಕ್ಕೆ ನಂಬ್ಕೊಂಡು ಬಂದವರೆಲ್ಲ ಇವತ್ತು ಬೀದಿ ಪಾಲಾಗಿದ್ದಾರೆ, ಸ್ವಲ್ಪ ಜನ ಹುಚ್ಚರಾಗಿದ್ದಾರೆ. ಅವ್ರ ತಂದೆ ತಾಯಿಗೆ ಸಾಕಷ್ಟೂ ದುಡ್ಡಿಲ್ಲ, ಅವ್ರ ಹತ್ರ ಅವ್ರಿಗೆ ಅವ್ರು ಕೊಡೋ ಪೇಮೆಂಟು ಅವ್ರ ಡ್ರೆಸ್ಗೆ ಸರಿ ಹೋಗುತ್ತೆ, ಅಕಸ್ಮಾತ್ ಸಿಕ್ಕಿದ್ರು ಅಲ್ಲಿದ್ದ ಅಲ್ಲಿಗೆ ಸರಿ ಹೋಗುತ್ತೆ, ಅವ್ರೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಯಶು ಸುದೀಪು ದರ್ಶನ್ ಆಗೋಕ್ಕಾಗಲ್ಲ. ನೋಡಿ, ನಿಮಗೆ ನಾನು ಇನ್ನೊಂದು ಹೇಳ್ತೀನಿ, ಲೈಫಲ್ಲಿ ನೀವು ಹಿಂಗೆ ಹೋಗ್ತಾ ಇರ್ತೀರಲ್ಲ, ಈ ಮೇಯ್ನ್ ರೋಡು ನೇರ ರೋಡು ನಿಮಗೆ ಒಂದು ಸ್ವಲ್ಪ ದೂರಕ್ಕೆ ಕಾಣೋದು, ನಿಮಗೆ ನಿಮ್ಮ ಆ ಸ್ವಲ್ಪ ದೂರ ಏನು ಕಾಣುತ್ತಲ್ಲ ರೋಡು, ಈ ರೋಡೆಲ್ಲ ಹೀಗೆ ಇದೆ, ನನ್ನ ಜೀವನ ಎಲ್ಲ ಹೀಗೆ ಇದೆ, ಮೇಯ್ನ್ ರೋಡಲ್ಲೇ ಹೋಗ್ತಿದ್ದೀನಿ, ಸುಲಭ ಇದೆ, ಇನ್ನೇನು ಗುರಿ ತಲುಪ್ಬಿಡ್ತೀನಿ, ಇಷ್ಟೇ ಲೈಫು, ಹೀಗೆ ಇರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮಗೆ ಕಾಣುವಷ್ಟು ದೂರ ಮಾತ್ರ ಸ್ಟ್ರೈಟ್ ಇರ್ಬೋದು ರೋಡು, ಅಲ್ಲಿ ನಿಮಗೆ ಯಾವ ಥರ ಟರ್ನ್ ಬೇಕಾದ್ರೆ ಆಗುತ್ತೆ ಲೈಫಲ್ಲಿ. ಈ ಅನಿರೀಕ್ಷಿತ ಟರ್ನ್ಗಳೇನು ಬರುತ್ತಲ್ಲ ಲೈಫಲ್ಲಿ, ನೀವು ಬರ್ಬೋದು ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದ್ದರೆ ನೀವು ಅದನ್ನು ತಗೊಳ್ತೀರ, ನಿಭಾಯಿಸ್ತೀರ, ಆಗತ್ತೆ ನಿಮ್ಮ ಕೈಲಿ. ಏ ಹಿಂಗೆ ಇದೆ ಬಿಡು ಹೋಗೋಣ ಅಂತ ಈಸಿಯಾಗಿ ತೊಗೊಂಡ್ರೋ ಆ ತಿರುವಲ್ಲಿ ನಿಮಗೆ ಆಗಲ್ಲ. ನಿಮಗೆ ಅಪ್ಪು ಸರ್ ಹೋಗಿದ್ದಿನ ನಾನು ಮಲಗಿದ್ದೆ, ನಮ್ಮ ಮನೆಯವ್ರು ಬಂದು ಎಬ್ಬರಿಸಿದ್ರು, ಎಬ್ಬರಿಸ್ಬಿಟ್ಟು ವಿಷಯ ಗೊತ್ತಾಯ್ತಾ ನಿನಗೆ ಅಂದರು, ಏನು ಅಂತ ಅಂದೆ. ನಾನು ಅವಾಗ ತಾನೇ ನಿದ್ದೆಗಣ್ಣಿಂದ ಬೇರೆ ಇದ್ದಿದ್ದೀನಿ, ಏ ಅಪ್ಪು ಹೋಗ್ಬಿಟ್ರು ಕಣೆ ಅಂತಂದರು. ನಾನು ಅವ್ರಿಗೆ ಬೈತಾ ಇದ್ದೀನಿ, ನಿಮ್ಮ ಬಾಯಿಗೆ ಏನು ಬಂದಿರೋದು ಈ ಥರ ಮಾತಾಡ್ತಿರಲ್ಲ, ಅಪ್ಪು ಯಾಕೆ ಸಾಯ್ತಾರೆ, ಅಪ್ಪು ಸಾಯಲ್ಲಪ್ಪ ಅವ್ರು ಏನಕ್ಕೆ ಸಾಯ್ತಾರೆ, ನೀವು ಟಿ ವಿ ನೋಡುವಂತ ಅವ್ರು ಟಿ ವಿಲಿ ಹಾಕಿ ತೋರಿಸ್ತಾ ಇದ್ರು, ನನಗೆ ಏನೋ ಕನಿಸ್ತಾರ ಇದೆ ಅದು, ಅದು ತಗೊಳ. ಈಗ ನಮ್ಮಮ್ಮನ ಸಾವ್ ಹೆಂಗೋ ಹಂಗೆ ಇದ್ದು ಸಾವನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನನಗೆ. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ, ಏನು ನಡೀತಾ ಇದೆ ಏನು ನಡೀತಾ ಇದೆ ಅಂತ ಅದು ರಿಯಲೈಸ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಕೆಲವೊಂದೆಲ್ಲ ನಿಮಗೆ ತಕ್ಷಣಕ್ಕೆ ತಗೊಳಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾವುದು ಶಾಶ್ವತ ಇಲ್ಲ, ಇರೋ ಅಷ್ಟು ದಿನ ನಗ್ನಾಗ್ತಾ ಇರಿ, ನಿಮ್ಮ ಕೈಲಾದಷ್ಟು ನಿರಾಶ್ರಿತರಿಗೆ, ಕೈಲಾಗದೇ ಇರೋರಿಗೆ, ಬಡವ್ರಿಗೆ ಹೆಲ್ಪ್ ಮಾಡಿ. ನಮ್ಗೆ ಎಷ್ಟಿದ್ರೂ ಸಾಲಲ್ಲ ರೀ ಮಾಮ, ಇಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನಿಮ್ಮ ಲೈಫ್ನಲ್ಲಿ. ಮತ್ತೆ ನೀವು ಸಿನಿಮಾಗೆ ಬರ್ತೀರಾ, ಸೀರಿಯಲ್ಸ್ ಮಾಡ್ತೀರಾ, ಹಾ ಕಮ್ಬ್ಯಾಕ್ ಜರ್ನಿ ಹೇಗಿತ್ತು, ಮತ್ತೆ ಏನು ಮತ್ತೆ ಆ ಸೆಕೆಂಡ್ ಇನ್ನಿಂಗ್ಸ್ಗೆ ಇನ್ಸ್ಪಿರೇಷನ್ ಮತ್ತೆ ನಿಮ್ಮ ಬೆನ್ನೆಲುವಾಗಿ ನಿಂತಿದ್ಯಾರು? ಕರೆಕ್ಟ್, ರೈಟ್ ಕ್ವೆಶನು. ಸೊ ಹೀಗೆ ನಡೀತಾ ಇತ್ತಲ್ವಾ ನನ್ನ ಜೀವನ, ಆಫೀಸು ಮನೆ ಅಂತ. ಹೀಗಿರುವಾಗ ಒಂದಿನ ಏನಾಗುತ್ತೆ, 2015ರಲ್ಲಿ ಕಲರ್ಸ್ ಕನ್ನಡ ಆಗಿರಲಿಲ್ಲ ಅವಾಗಿನ್ನು, ಇ ಟಿ ವಿ ಅಂತ ಬರ್ತಾಯಿತ್ತು, ನೆನಪಿದೆಯಾ? ಇ ಟಿ ವಿಲಿ ರೋಬೋ ಫ್ಯಾಮಿಲಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಕಾಮಿಡಿ ಸೀರಿಯಲ್ಲು, ರಾತ್ರಿ 10 ವರೆಗೆ ಬರ್ತಿತ್ತು. ನಾವು ಅವಾಗ ಕೆಲಸದಿಂದ ಬರ್ತಿದ್ವಲ್ಲ, ನಮಗೆ ಸ್ಟ್ರೆಸ್ ಇರ್ತಾಯಿತ್ತು, ಸಾಕಾಗಿರ್ತಾಯಿತ್ತು, ಆ ಸೀರಿಯಲ್ ನೋಡುವಾಗ ಏನೋ ರಿಲೀಫ್ ಆಗ್ತಿತ್ತು. ಸೊ ಅದನ್ನ ನೋಡೇ ಮಲಗ್ತಾ ಇದ್ದಿದ್ದು. ನಾನು ಬೇರೆ ಯಾವ ಸೀರಿಯಲ್ಗೂ ಅಡಿಕ್ಟ್ ಆಗಿರಲಿಲ್ಲ ಅವಾಗ, ರೋಬೋ ಫ್ಯಾಮಿಲಿ ತುಂಬ ನೋಡ್ತಿದ್ದೆ, ಕಾಮಿಡಿ ಸೀರಿಯಲ್ ಆಗಿರೋದ್ರಿಂದ. ಇನ್ನು ಬೆಡ್ ಟೈಮ್ಗೆ ನಿಮಗೆ ಒಳ್ಳೆ ಸೀರಿಯಲ್ ಅದು, ನಗ್ನಾಗ್ತಾ
ಒಂದು ಖುಷಿಯಾಗಿ ಏನೋ ನೋಡಿ ನೆಮ್ಮದಿಯಾಗಿ ಮಲಗಬಹುದಾದಂಥ ಒಂದು ಒಳ್ಳೆ ಸೀರಿಯಲು. ಆ ಸೀರಿಯಲ್ ನೋಡುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಿದ್ರು ಆ ಸೀರಿಯಲು. ಒಂದು ಸರಿ ನನ್ನ ತಮ್ಮ ಶಿವು ಅಂತ ಇದ್ದಾನೆ, ಶಿವು ನಾಯ್ಕು, ಅವನು ಫೋನ್ ಮಾಡ್ದ, ಅಕ್ಕ ರೋಬೋ ಫ್ಯಾಮಿಲಿ ಸೀರಿಯಲ್ ಶೂಟ್ ಮಾಡ್ತಾರಲ್ಲ ಆ ಸೆಟ್ಟಿಗೆ ಹೋಗಿ ಬರೋಣ, ಬಾ ಎಲ್ಲರನ್ನು ಮಾತಾಡ್ಸ್ಕೊಂಬರೋಣ, ಎಲ್ಲರೂ ನಾನು ನೋಡಬೇಕು ಅಂತ ಅಂದ. ನಂಗೆ ಕೆಲಸ ಇದೆ, ನಾನು ಎಚ್ ಆರ್ ಬೇರೆ ಅಲ್ಲ, ತುಂಬ ಕೆಲಸ ಇರೋದು, ನನಗೆ ಬರಲ್ಲ ಅಂತ ಅಂದೆ. ಅವನು ನೆಕ್ಸ್ಟ್ ಡೇ ಆಫೀಸ್ ಹತ್ರನೇ ಬಂದುಬಿಟ್ಟ. ಬಂದುಬಿಟ್ಟು ಇಲ್ಲ ಬಾಕ ನೀನು ಹೋಗೋಣ ನೋಡ್ಕೊಂಬರೋಣ ಬಾಬಾ ಅಂತ ಹೇಳ್ದ. ಇಲ್ಲಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಶೂಟ್ ನಡೀತಾ ಇತ್ತು, ಮಾಗಡಿ ರೋಡು. ಶೂಟಿಂಗ್ ಬ್ರೇಕ್ವರೆಗೂ ಕಾದ್ವಿ. ಬ್ರೇಕಲ್ಲಿ ಮಾಸ್ಟರ್ ಅನಂತ್ ಸರ್ ಇದ್ದರು, ಅವ್ರ ತಮ್ಮ ಅರುಣ್ ಇದ್ದ, ಆಮೇಲೆ ಟಾಮಿ ಇದ್ದ, ತುಂಬ ಜನ ಆರ್ಟಿಸ್ಟ್ಗಳಿದ್ದರು. ಆಮೇಲೆ ಮಾಸ್ಟರ್ ಅನಂತ್ ಬಂದು ಮಾತಾಡ್ಸಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು. ನಮಗೆ ಒಂದು ಅಳಕ್ಕಿರುತ್ತೆ ಆರ್ಟಿಸ್ಟ್ ಹೇಗೆ ಮಾತಾಡ್ಸ್ತಾರೋ ಏನು ಅಂತ, ಬಟ್ ಅವ್ರು ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಯಿತು. ಆಮೇಲೆ ಇವನೇನಂದ ನನ್ನ ತಮ್ಮ, ಅಕ್ಕ ನೀನು ಅವಾಗೆಲ್ಲ ಮಾಡಿದ್ದೆ ಅಲ್ವಾ ಕಾಲೇಜ್ ಲೈಫಲ್ಲಿ, ನೀನೊಂದು ಕ್ಯಾರೆಕ್ಟ್ರ್ ಕೇಳು ಕೇಳು ಅಂದ. ಏನು ನಂಗೆ ಅದೆಲ್ಲ ಬೇಡ ಬರೋ, ನನಗೆ ಕೆಲಸ ಇದೆ, ನನಗೆ ಅದರಲ್ಲೇ ಬ್ಯುಸಿ ಇದ್ದೀನಿ ಅಂದೆ. ಏ ಒಂದಿನ ರಜೆ ಹಾಕಿ ಮಾಡ್ಬೋದಕ್ಕ ಸಿಕ್ಕಿದ್ರೆ ಕೇಳು ಅಂದ. ಆಮೇಲೆ ಇವನೇ ಕೇಳಿಬಿಟ್ಟ ಮಾಸ್ಟರ್ ಅನಂದ್ ಅವ್ರಿಗೆ. ಸೊ ಅವ್ರು ಹೇಳಿದ್ರು ಅಲ್ಲಿ ನಮ್ಮ ತಂದೆ ಇದ್ದಾರೆ ಹರಿಹರನ್ ಅಂತ, ಅವ್ರ ತಂದೆ ಹೆಸರು, ಅಲ್ಲಿ ಹೋಗಿ ನಿಮ್ಮ ಫೋಟೋ ಕೊಟ್ಬಿಟ್ಟು ನಿಮ್ಮ ಡೀಟೇಲ್ಸ್ ಕೊಡಿ, ಅವ್ರು ಕಾಲ್ ಮಾಡ್ತಾರೆ ಅಂತ ಹೇಳಿದ್ರು. ಇವನು ನಾಳೆ ತಂದುಕೊಡ್ತೀವಿ ಅಕ್ಕ, ನಾನೇ ತಂದುಕೊಡ್ತೀನಿ ಫೋಟೋ, ಅದರಿಂದ ನಂಬರ್ ಬರೆದು ಅಂತೇಳಿ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ. ಅವನೇ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ. ಆಮೇಲೆ ನಾನು ಊರಿಗೆ ಹೋಗಿದ್ದೀನಿ, ಊಟ ಎಲ್ಲ ಆಗಿ ಇನ್ನೇನು ಮಲ್ಗೋಕ್ಕೆ ಹೋಗ್ತಿದ್ದೆ, ಒಂದು ಕಾಲ್ ಬಂತು ಅನ್ನೋನ್ ನಂಬರಿಂದ. ಹಲೋ ಅಂತ ಅಂದೆ. ಪ್ರೇಮಾನ ಅಂದರು. ಹ್ಞೂ ಅಂದರು. ಈ ಅಂಕಲೇ ಮಾಡಿರೋದು, ಹರಿಹರನ್ ಅಂಕಲ್ ಮಾಡಿರೋದು. ಹೇಳಿ ಅಂಕಲ್ ಅಂದೆ. ಫಸ್ಟು ನಾನು ಮಾಸ್ಟರ್ ಅನ್ನೋದವ್ರ ಅಪ್ಪ ಮಾತಾಡ್ತಿರೋದು, ರೋಬೋ ಫ್ಯಾಮಿಲಿ ಸೆಟ್ಟಿಂದ ಅಂತಂದರು. ಓ ಹೇಳಿ ಅಂಕಲ್, ನಾಳೆ ಶೂಟ್ ಇದೆಯಮ್ಮ, ಡಾಕ್ಟರ್ ಕ್ಯಾರೆಕ್ಟರ್ ಇದೆ, ಬರ್ತೀಯಾ ಅಂತ ಕೇಳಿದ್ರು. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ, ಹಾಂ ಅಂಕಲ್ ಬರ್ತೀನಿ, ಎಷ್ಟೊತ್ತಿಗಿರಬೇಕು, ಲೊಕೇಶನು ಎಲ್ಲಿ ಅಂತ ಕೇಳಿದೆ. ಅದೇ ನೀನು ಅವತ್ತು ಬಂದಿದ್ದಲ್ಲಮ್ಮ ಪುಟ್ಟಣ್ಣ ಸ್ಟುಡಿಯೋ, ಅಲ್ಲೇ ಬೆಳಗ್ಗೆ 8 ಗಂಟೆಗಿದ್ದರೆ ಸಾಕು ಲೊಕೇಶನಲ್ಲಿ ಅಂತ ಹೇಳಿದ್ರು. ಆಮೇಲೆ ಅವತ್ತು ನೈಟೇ ಬಂದುಬಿಟ್ಟೆ ನಾನು, ಗಾಡಿ 2-wheeler ತೊಗೊಂಡು ಇಲ್ಲಿಂದ ಮಾಗಡಿ ರೋಡ್ಗೆ ಸ್ಟುಡಿಯೋಗೆ ಹೋಗಿದ್ದೀನಿ, 7:30 ಸೆಟ್ಟಲ್ಲಿದ್ದೀನಿ, ಒಂದು ನೊಣನೂ ಇಲ್ಲ ಅಲ್ಲಿ. ನಾನು ಹೋದಾಗ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಎಲ್ಲ 8 ಗಂಟೆ ಮೇಲೆ ಬರೋಕ್ಕೆ ಶುರು ಆದರು. ಬಟ್ ಸೆಟ್ಟಲ್ಲಿ ನಾನೇ ಅವತ್ತು ಫಸ್ಟ್ ಹೋಗಿ ಕಾಯ್ತಾ ಇದ್ದೆ. ಅದು ಫಸ್ಟ್ ಡೇ ಫಸ್ಟ್ ಶೂಟು, ಸೆಕೆಂಡ್ ಇನ್ನಿಂಗ್ಸ್ದು. ಡಾಕ್ಟರ್ ಕ್ಯಾರೆಕ್ಟ್ರು, ಮೇಕಪ್ ಎಲ್ಲ ಆಯಿತು, ಆಮೇಲೆ ಇದೆಲ್ಲ ಕೊಟ್ಟರು ಸ್ಕ್ರಿಪ್ಟೆಲ್ಲ. ರೀಡಿಂಗ್ ಒಂದ್ಸರಿ ತೊಗೊತಾರಲ್ಲ, ನಾನು ಎಚ್ ಆರ್ ಆಗಿದ್ದರಿಂದ ನಂದು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಎಲ್ಲ ಚೆನ್ನಾಗಿತ್ತು. ಸೊ ಫಸ್ಟ್ ಡೇ ಫಸ್ಟ್ ಟೇಕಲ್ಲೇ ಓಕೆ ಮಾಡಿಬಿಟ್ಟೆ. ಬಟ್ ಎಕ್ಸ್ಪ್ರೆಷನ್ ನನಗೆ ಅವಾಗ ಕೊಡೋಕ್ಕೆ ಬರ್ತಿರ್ಲಿಲ್ಲ, ಡೈಲಾಗ್ ಮಾತ್ರ ಒಂದು ಪೇಜ್ ಇದ್ದರೂ ಒಪ್ಪಿಸ್ಬಿಡ್ತಾ ಇದ್ದೆ. ಡೈಲಾಗಲ್ಲಿ ಯಾವತ್ತೂ ಸೈಕಲ್ ಹೊಡೆದಿಲ್ಲ, ಇವತ್ತಿಗೂ ಹೊಡೆಯಲ್ಲ ನಾನು. ನನ್ನ ಇಂಡಸ್ಟ್ರೀಲಿ ನನಗೆ ಟೇಕ್ ಓನ್ ಆರ್ಟಿಸ್ಟ್ ಅಂತಲೇ ಹೆಸರಿರೋದು. ಎಲ್ಲ ಡೈರೆಕ್ಟ್ರೂ ಪ್ರೇಮನ ಬಿಡು, ಟೇಕ್ ಓನ್ ಆರ್ಟಿಸ್ಟು, ಅವಳಿಗೆ ಸ್ಪಾಟಲ್ಲಿ ಕೊಟ್ಟರು ತೊಗೊಂಬಿಡ್ತಾಳೆ ಅಂತ. ನನ್ನ ಬಗ್ಗೆ ಅಷ್ಟು ಅವರು ತಲೆ ಕೆಡಿಸ್ಕೊಳ್ಳ. ನನಗೆ ತಿದ್ದಿದ್ದು ಆರೂರು ಜಗದೀಶ್ ಸರು. ಆರೂರು ಜಗದೀಶ್ ಅವರು ಜೋಡಿ ಹಕ್ಕಿ ಸೀರಿಯಲ್ ಮಾಡುವಾಗ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು, ಅದೇ ಗೌರಮ್ಮ ಕ್ಯಾರೆಕ್ಟ್ರಿಗೆ. ಅಲ್ಲಿ ಒಂಥರ ಕನ್ನಿಂಗ್ ಲೇಡಿ, ಒಂಥರ ಜಲಸ್ಸು, ಮತ್ತು ವಿಲನ್ಗೆ ನಾನು ಇನ್ಫಾರ್ಮರು. ಇಲ್ಲಿ ಹೀರೋ ಹೀರೋಯಿನ್ ಮನೆ ಪಕ್ಕದಲ್ಲಿದ್ದು ಫುಲ್ ಅಬ್ಸರ್ವೇಷನ್ ಅವ್ರ ಮೇಲೆ ಕಣ್ಣು, ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ನಡೀತಿದೆ, ಎಲ್ಲ ಅವ್ರ ಜೊತೆ ಇರೋ ಥರ ಇದ್ದು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಎಲ್ಲ ತಿಳ್ಕೊಂಬಿಡೋದು. ಮತ್ತು ಅವ್ರಿಗೆ ನೆಕ್ಸ್ಟ್ ಮೂಮೆಂಟ್ ಅವ್ರಿಗೆ ಇನ್ಫಾರ್ಮರ್ ನಾನು. ಆ ಇನ್ಫಾರ್ಮಿಂಗ್ ಕೆಲಸ ಮಾಡ್ತಿದ್ನಲ್ಲ, ಅದು ಜನರು ನನ್ನ ಬೈಕೊಳ್ಳೋಂಥ ಕ್ಯಾರೆಕ್ಟ್ರು. ಎಷ್ಟು ಕೇಳಿದಾಳೆ ಇವಳು, ಇವ್ರ ಜೊತೆನೇ ಇರ್ತಾಳೆ, ಇಲ್ಲೇ ತಿಂತಾಳೆ, ಉಣ್ತಾಳೆ, ಫ್ರೆಂಡಿಯಾಗಿರ್ತಾಳೆ, ಅಲ್ಲಿ ಪಿನ್ನಿಕ್ತಾಳೆ ಅಂತ ಆ ಥರ ಕ್ಯಾರೆಕ್ಟ್ರು. ಅವಾಗ ಸ್ಟಾರ್ಟಿಂಗ್ ನನಗೆ ಆ ಬಾಡಿ ಲ್ಯಾಂಗ್ವೇಜು ಬರ್ತಿರ್ಲಿಲ್ಲ. ಸರು ಬಂದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿ ತೋರಿಸೋರು ನನಗೆ. ಬಟ್ ತುಂಬ ಪಕ್ವ ಆಗಿದ್ದು ನೆಕ್ಸ್ಟ್ ಅವ್ರದ್ದೇ ಪ್ರಾಜೆಕ್ಟು ಜೊತೆ ಜೊತೆಯಲ್ಲಿ ಕೊಡುವಾಗ, ಮತ್ತು ಅಲ್ಲೇ ವಟಾರದ್ದು ಹೆಂಗ್ಸ್ ಕ್ಯಾರೆಕ್ಟ್ರ್ ಕೊಟ್ರಲ್ಲ, ಅವಾಗ ಜಾಸ್ತಿ ಇನ್ನೂ ಡೆವಲಪ್ ಆದೆ ನಾನು.